ಜಿಲ್ಲೆ ಪ್ರವಾಸ ವಿಶೇಷವಾಗಿ ವಿಶೇಷ ಇಲ್ಲ. ಈಗಾಗಲೇ ಎಲ್ಲಾ ಜಿಲ್ಲೆಗಳಲ್ಲೂ ಉತ್ತಮವಾದ ಪ್ರತಿಕ್ರಿಯೆ ದೊರಕಿದೆ. ಪಂಚರತ್ನ ಕಾರ್ಯಕ್ರಮಗಳಿಗೆ ಇಡೀ ನಾಡಿನಾದ್ಯಂತ ಚರ್ಚೆ ನಡೀತಾ ಇದೆ. ಈ ಒಂದು ಪಂಚರತ್ನ ಯೋಜನೆಗಳು ನಾಡಿನ ಒಂದು ಭವಿಷ್ಯವನ್ನೇ ಬದಲಾವಣೆ ಮಾಡತಕ್ಕಂತ, ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ರೀತಿಯ ಬಡತನ ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಕಲ್ಪನೆ ಏನಿತ್ತು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಂಥ ಪ್ರತಿ ಸಮಾಜದ ಪ್ರತಿ ಧರ್ಮಕ್ಕೆ ಪ್ರತಿ ಜಾತಿಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳೇನಿದೆ ಅದು ಎಲ್ಲವೂ ಇವತ್ತು ಈ ಪಂಚರತ್ನ ಯೋಜನೆಗಳು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದರೆ ಅದಕ್ಕೆ ನಿಜವಾದ ಅರ್ಥ ಬರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಹಕ್ಕುಗಳೇನಿದೆ, ತುಳಿತಕ್ಕೆ ಒಳಗಾದಂಥ ಸಮಾಜಗಳನ್ನು ಒಳಗೊಂಡಂತೆ ಎಲ್ಲರಿಗೂ ಸರಿಸಮಾನದಂಥ ಬದುಕಿಗೆ ದಾರಿಯಾಗ್ತಕ್ಕಂಥ ಕಾರ್ಯಕ್ರಮ ಇದು. ಅದರಿಂದ ಇದರ ಉದ್ದೇಶವೇ ಇಡೀ ನಾಡಿನ ಅಭಿವೃದ್ಧಿ, ಸಂಪೂರ್ಣ ಅಭಿವೃದ್ಧಿ, ಪ್ರತಿ ನಾಡಿನ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು. ಆ ರೀತಿಯ ಒಂದು ಯೋಜನೆ ಇದು. ಸುಮಾರು 2.5 ಲಕ್ಷ ಕೋಟಿ ಹಣವನ್ನು ಸಂಗ್ರಹಿಸಿ ಕ್ರೋಢೀಕರಿಸಬೇಕು ಇದಕ್ಕೆ. ಇದು ಬಹಳ ದೊಡ್ಡ ಮಟ್ಟದ ದುಸ್ಸಾಹಸದ ಕೆಲಸ. 2.5 ಲಕ್ಷ ಕೋಟಿ ಹಣವನ್ನು ಸಂಗ್ರಹಿಸಿ ಇವತ್ತು 2.5 ಲಕ್ಷ ಕೋಟಿ ಹಣವನ್ನು ಬಂಡವಾಳವಾಗಿ ಬಂಡವಾಳ ವೆಚ್ಚವನ್ನು ಇಡೀ ಪ್ರತಿ ಕುಟುಂಬಕ್ಕೆ ಇವತ್ತು ಈ ಒಂದು ಬಂಡವಾಳ ತಲುಪತಕ್ಕಂಥದ್ದು. ಇವತ್ತು ಈಗಾಗಲೇ ಈ ಸರ್ಕಾರಗಳು 2 ರಾಷ್ಟ್ರೀಯ ಪಕ್ಷಗಳಿಂದ 5,65,000 ಕೋಟಿ ಸಾಲ ಒಂದು ಕಡೆ ಇದೆ. ಪ್ರತಿ ವರ್ಷ 39,000 ಕೋಟಿ ಬಡ್ಡಿ ಕಟ್ಟಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥ ಒಂದು ದುಸ್ಸಾಹಸ ಅಂದರೆ ಇದು ದುಸ್ಸಾಹಸ ಅಲ್ಲ, ನನ್ನ ಕನಸು. ರಾಜ್ಯದ ರಾಜಕಾರಣದಲ್ಲಿ ನಾನೇನು ಆಕಸ್ಮಿಕವಾಗಿ ಬಂದಿದ್ದೇನೆ. ಮೊನ್ನೆ ದೇವೇಗೌಡರು ಆಸ್ಪತ್ರೆಯಲ್ಲಿದ್ದಾಗ ಅವರಿಗೆ ಒಂದು ನವರಿಂದ ನಾನು ಮಾತು ಕೇಳಿರ್ತಕ್ಕಂಥದ್ದು, ಅವರು ಸುದೀರ್ಘವಾದಂಥ 60 ವರ್ಷದ ರಾಜಕಾರಣದಲ್ಲಿ ಏನು ಅವರೇನು ಒಂದು ಈ ನಾಡಿನ ಜನತೆಯ ಒಂದು ಏಳಿಗೆಗೆ ಅಭಿವೃದ್ಧಿಗೆ ಕನಸು ಕಂಡಿದ್ರು. ಅದು ಅವ್ರಿಗೆ ಸಿಕ್ಕಂಥ ಕಡಿಮೆ ಅವಧಿಗಳು. 10 ವರ್ಷ ಪ್ರಧಾನಮಂತ್ರಿ ಇದ್ದರು, 18 ತಿಂಗಳು ಮುಖ್ಯಮಂತ್ರಿ ಇದ್ದರು, 2-3 ವರ್ಷ ನೀರಾವರಿ ಮಂತ್ರಿಗಳಿದ್ದರು. ಅವರ ಒಂದು ಜನಗಳ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಏನು ಮಾಡಬೇಕು ಅಂತೇಳಿ, ಅದನ್ನೇನು ಮಾಡಲಿಕ್ಕಾಗಲಿಲ್ಲ. ಇವತ್ತು ಈ ಪಕ್ಷ ಅವರೇ ಕಟ್ಟಿರ್ತಕ್ಕಂಥ ಪಕ್ಷ ಅವರಿಗೊಂದು ಮಾತು ಹೇಳಿರ್ತಕ್ಕಂಥದ್ದು, ನಿಮ್ಮನ್ನು ಶಿವ ಸುಲಭವಾಗಿ ಅವನ ಪಾದಕ್ಕೆ ಕರ್ಕೊಳ್ಳಲ್ಲ. ಅವ್ರಿಗೊಂದು ಮಾತು ಹೇಳಿದ್ದೇನೆ, ನೀವು ಮಾನಸಿಕವಾಗಿ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥವರು, ನಾವು ಇವತ್ತೇನು ನಿಮ್ಮ ಆಸೆ ನೆರವೇರಿಸಲಿಕ್ಕೆ ಈ ಒಂದು ಹೋರಾಟ ಕೈ ಹಾಕಿದ್ದೇವೆ ಇವತ್ತು ಜನತಾದಳ. ಈ ಒಂದು ನಿಮ್ಮ ಕಣ್ಣೆದುರಿಗೆ ನಿಮ್ಮ ಒಂದು ಕಾರ್ಯಕ್ರಮಗಳು ನೀವೇನು ಆಸೆ ಇಟ್ಟಿದ್ರಿ, ರೈತ ಕುಟುಂಬಗಳಿರ್ಬೋದು, ದೀನ ದಲಿತರಿರ್ಬೋದು, ಎಲ್ಲ ಸಮಾಜಗಳ ಬದುಕನ್ನು ಕಟ್ಟಬೇಕು ಅಂತೇಳಿ ಅದಕ್ಕೆ ಈ ಸರ್ಕಾರದಲ್ಲಿ ಸರ್ಕಾರ ತರಲಿಕ್ಕೆ ನನ್ನ ಹೋರಾಟ ಏನಿದೆ ಅದು ನೀವು ನೋಡಲಿಕ್ಕೆ ಇವತ್ತು ನಮ್ಮ ಮುಂದೆ ಇರಬೇಕು ಅಂತಕ್ಕಂಥ ಒಂದು ವಚನ ತಗೊಂಡಿದ್ದೇನೆ. ಅವರಿಂದ ದೇವರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಪ್ರತಿ ಸಂದರ್ಭದಲ್ಲೂ ನಮ್ಮ ಕಣ್ಣು ಮುಂದೆ ಅವರು ಇರಬೇಕು ಅಂತೇಳಿ. ಯಾಕೆಂದರೆ ಅವರು ಮನಸ್ಸೃಪ್ತಿಯಿಂದ ಅವರ ರಾಜಕೀಯ ಸುದೀರ್ಘ ಜೀವನ ಏನಿದೆ, 60 ವರ್ಷದ ಸುದೀರ್ಘ ಜೀವನ, ನನ್ನ ಮಕ್ಕಳು ಅದನ್ನು ಈಡೇರಿಸಿದ್ದಾರೆ ಅಂತಕ್ಕಂಥದ್ದು ಕಂಡು ಅವರು ಶಿವನ ಪಾದ ಸೇರಬೇಕು, ಅಲ್ಲಿವರೆಗೂ ಅವ್ರು ಬದುಕಿರಬೇಕು ಅಂತಕ್ಕಂಥದ್ದೇ ನನ್ನ ಜೀವನದ ಶಪಥ ತೊಟ್ಟಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಪಂಚರತ್ನ ಕಾರ್ಯಕ್ರಮಗಳನ್ನು ಯಾವ ರೀತಿ ತರಬೇಕು ಅಂತಕ್ಕಂಥ ಒಂದು ಚಿಂತನೆ ಮಾಡಿದ್ದೇನೆ.